ಇವತ್ತು ಈ 100 ವರ್ಷದಲ್ಲಿ ನಮ್ಮ ಹೆಜ್ಜೇರಿಯಲ್ಲಿ ಶಿಕ್ಷಣದಲ್ಲಿ ನಾವು ಎಷ್ಟು ಪ್ರಗತಿಯನ್ನ ಸಾಧಿಸಿದ್ದೇವೆ ಅನ್ನೋದನ್ನ ಹೆಜ್ಜೇರಿ ಗ್ರಾಮದ ಪ್ರತಿಯೊಬ್ಬರು ಕೂಡ ಇವತ್ತು ವಿಚಾರ ಮಾಡುವಂತ ಸಂದರ್ಭ. ಎಷ್ಟು ನಾವು ಅಭಿವೃದ್ಧಿ ಹೊಂದಿದ್ದೇವೆ, ಈ ಹೆಜ್ಜೇರಿ ಗ್ರಾಮದಲ್ಲಿ ಎಷ್ಟು ಜನ ಇಂಜಿನಿಯರ್ಸ್ ಆಗಿದೆ, ಎಷ್ಟು ಜನ ಡಾಕ್ಟರ್ಸ್ ಆಗಿದ್ದಾವೆ, ಎಷ್ಟು ಜನ ಐಎಎಸ್ ಆಫೀಸರ್ ಆಗಿದ್ದಾವೆ ಅನ್ನೋದನ್ನ ಇವತ್ತು ನಾವು ವಿಚಾರ ಮಾಡಬೇಕು. ನಾವು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಂಜಿನಿಯರ್ ಆಗಿದ್ದೇವೆ, ಡಾಕ್ಟರ್ ಆಗಿದ್ದೇವೆ, ಟೀಚರ್ಸ್ ಆಗಿದ್ದೀವಿ ಅಂತಂದ್ರೆ ನೀವು ಶಿಕ್ಷಣದಲ್ಲಿ ಪ್ರಗತಿಯನ್ನು ಹೊಂದಿದ್ದೀರಿ ಅಂತ. ಇವತ್ತು ನಾವು ಬಹಳಷ್ಟು ಜನ ತಾಯಂದಿರು ಹೆಣ್ಮಕ್ಳಿಗೆ ಬಹಳ ಶಿಕ್ಷಣವನ್ನು ಕಲಿಸ್ತಾ ಇದ್ರು. ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ, ಯಾಕಂದ್ರೆ ಅದರಲ್ಲಿ ಹಿಂದೂ ಸಮಾಜ ನಮ್ಮ ಹಾಲ್ಮಕ್ ಸಮಾಜದಲ್ಲಿ ನಾವು ಯಾರು ಮದುವೆ ಕಾರ್ಡ್ ಕೊಟ್ಟ ಮದುವೆ ಹೋಗ್ತಿರ್ತೀವಿ ನೋಡ್ತಿರ್ತೀವಿ. ಹೆಣ್ಮಕ್ಳ ವಯಸ್ಸು ಇನ್ನೂ 18 ಆಗಿರೋದಿಲ್ಲ, ಬಹಳ ಸಣ್ಣ ವಯಸ್ಸಿರ್ತೈತಿ, ಮದುವೆ ಮಾಡ್ತಿರ್ತಾರೆ. ಮದುವೆ ಮಾಡಕತ್ತಿಲ್ಲಿ ಇಂಜಿನಿಯರ್ ಎಲ್ಲ ಓದಿಸ್ತಾರೆ, ಓದಿಸ್ಮೇಲೆ ಮಾಡ್ತಾ ಇದಾರೆ. ಅದು ಕಮ್ಮಿ ಆಗ್ಬೇಕು ಅಂತ ನಾನು ಹೇಳಕ್ ಬಯಸ್ತಾ ಇದ್ದೇನೆ ಅಷ್ಟೇ. ಯಾಕಂದ್ರೆ ಮೊದಲು ಶಿಕ್ಷಣ ಕೊಡು, ಶಿಕ್ಷಣದಿಂದ ಮಾತ್ರ ಈ ದೇಶದ ಪ್ರಗತಿ ಆಗ್ಲಿಕ್ಕೆ ಸಾಧ್ಯ ಇದೆ. ಹೆಣ್ಣನ್ನು ಕಲಿತರೆ ಶಾಲೆಯ ಬಾಗಿಲು ತೆರೆದದ್ದು. ಹೆಣ್ಣು ತನ್ನ ಮಗುವಿಗೆ ಮೊದಲನೇ ತಾಯಿ ಅಂತ ನಾವು ಕರಿತೀವಿ. ಆ ಮೊದಲನೇ ತಾಯಿ ಆಗ್ಬೇಕಪ್ಪ ಅಂದ್ರೆ ಆ ತಾಯಿ ಮೊದಲು ವಿದ್ಯಾವಂತರಾಗಿದ್ದರೆ ಮಾತ್ರ ಆ ಮಗುವಿಗೆ ವಿದ್ಯೆ ಕಲಿಸಕ್ಕಾಗ್ತದೆ. ವಿನ ಆ ತಾಯಿನೇ ಅನಕ್ಷರಸ್ಥರಾಗಿದ್ರೆ ಹೇಗೆ ವಿದ್ಯೆ ಕಲಿಸಕ್ಕಾಗ್ತದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ನಾನು ಬಳಕ ಮಾತಾಡಲ್ಲ, ಯಾಕಂತಂದ್ರೆ ಈ ದೇಶದ ಯುವಜನತೆ, ಈ ದೇಶದ ರೈತರು, ಈ ದೇಶದ ಬಡವರು ಇವತ್ತು ವಿಚಾರ ಮಾಡಬೇಕಾಗಿದೆ. ಸ್ವತಂತ್ರ ಸ್ಥಿತಿ 100 ವರ್ಷ ಆದ್ರೂ ಕೂಡ ಈ ದೇಶದಲ್ಲಿ ಸಮಾನತೆ ಇದೆಯಾ, ಶಿಕ್ಷಣದಲ್ಲಿ ಸಮಾನತೆ ಇದೆಯಾ ಅನ್ನೋದನ್ನ ಇವತ್ತು ನಾವು ವಿಚಾರ ಮಾಡಬೇಕಾಗಿದೆ. ನಾನು ಹುಗಾರ್ ಸರ್ ಕೇಳ್ತಾ ಇದ್ದೇನೆ, ಶಿಕ್ಷಣದಲ್ಲಿ ಸಮಾನತೆ ಇದೆಯಾ? ಈ ದೇಶದಲ್ಲಿ ಇನ್ನೂ ಶಿಕ್ಷಣದಲ್ಲಿ ಸಮಾನತೆ ಇಲ್ಲೇ ಇಲ್ಲ. ಎಲ್ಲ ರಾಜಕಾರಣಿಗಳು ಹೇಳ್ತೀವಿ, ಎಲ್ಲರೂ ಹೇಳ್ತೀವಿ, ಹೋಗ್ತೀವಿ, ಸಮಾನತೆ ಇಲ್ಲ. ಯಾಕಂತ ಹೇಳ್ತೀನಿ ಕೇಳಿ. ಇವತ್ತು ಸೆಂಟ್ರಲ್ ಸೆಲೆಬಸ್ ಯಾರಿಗೆ? ಶ್ರೀಮಂತರಿಗೆ ಸೆಂಟ್ರಲ್ ಸೆಲೆಬಸ್ ಅಂತ ಕರಿತೀವಿ. ಆಮೇಲೆ ಸ್ಟೇಟ್ ಸೆಲೆಬಸ್ ಶ್ರೀಮಂತರಿಗೆ, ಆದ್ರೆ ಬಡವರಿಗೆ ಕಳಸ. ಅವರ ಶಿಕ್ಷಣವೇ ಬೇರೆ. ನಮ್ಮ ಸರ್ ಇರ್ಬೋದು ಇವತ್ತು ಹೋಗಿದ್ರೆ ಅಂತ ಗೊತ್ತಿಲ್ಲ. ನಾನು ಕೇಳ್ತಾ ಇದ್ದೇನೆ, ಯಾವ ರಾಜಕಾರಣಿಗಳು, ಯಾವ ಶ್ರೀಮಂತರು ಕೂಡ ಯಾರು ಕನ್ನಡ ಶಾಲೆಯಲ್ಲಿ ಓದ್ತಾ ಇದ್ದಾರೆ ಹೇಳಿ ನೋಡು. ನಾವ್ ಎಷ್ಟು ಜನ ಇಲ್ಲಿ ಶಿಕ್ಷಕರು ಇದೀವಿ, ನಮ್ಮ ಮಕ್ಕಳು ನಾವು ಯಾರು ಕನ್ನಡ ಶಾಲೆ ಕಲಿಸಕತ್ತೀವಿ ಹೇಳಿ ನೋಡು. ನಾವು ನನ್ನ ಮಗನನ್ನ, ನಮ್ಮ ಮಕ್ಕಳನ್ನ ನಾವು ಕನ್ನಡ ಶಾಲೆ ಕಲಿಸಕತ್ತೀವಿ ಇಲ್ಲ. ಯಾಕಂದ್ರೆ ಅಲ್ಲಿ ಶಿಕ್ಷಣ ಸರಿಗಿಲ್ಲ. ಇವತ್ತು ಈ ಮಧ್ಯಾಹ್ನದಲ್ಲಿ ಸುಮಾರು 400ಕ್ಕಿಂತ ಹೆಚ್ಚು ಶಿಕ್ಷಕರ ಕೊರತೆ ಇದೆ ಶಾಲೆಯಲ್ಲಿ. ವಿಜ್ಞಾನ ಶಿಕ್ಷಕರಿಲ್ಲ, ಗಣಿತ ಶಿಕ್ಷಕರಿಲ್ಲ. ಹಾಗಾದ್ರೆ ಬಡವರು ಮಕ್ಕಳು ಹೇಗೆ ವಿದ್ಯಾವಂತರಾಗಲಿಕ್ಕೆ ಸಾಧ್ಯ ಅನ್ನೋದನ್ನ ಇವತ್ತು ನಾವು ವಿಚಾರ ಮಾಡಬೇಕಾಗಿದೆ. ಇಲ್ಲಿ ಸಮಾನತೆ ಇಲ್ಲ. ಅದಕ್ಕೆ ಈ ದೇಶದಲ್ಲಿ, ಈ ದೇಶದ ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿದ್ರು ಕೂಡ ರೈತರ ಮಕ್ಕಳೇ, ಬಡವರ ಮಕ್ಕಳೇ ಹೆಚ್ಚಿನ ಸಂಖ್ಯೆಯಲ್ಲಿ, ಶ್ರೀಮಂತರು ಅಲ್ಪ ಸ್ವಲ್ಪ ಜನ ಮಾಡಿದ್ರು. ಈ ದೇಶದಲ್ಲಿ ರಾಜಕಾರಣದಲ್ಲಿ ನಾನು ಹೇಳ್ತಾ ಇದ್ದೇನೆ, ಇಂದಿರಾ ಗಾಂಧಿ ನೆನೆಸ್ಬೇಕು. ಮೂಲದಾರಿ ಪದ್ಧತಿ, ರೈತವಾರಿ ಪದ್ಧತಿ ಅಂತ ಓದ್ತೀವಿ. ಅಲ್ಲೆಲ್ಲ ಸಾಕಷ್ಟು ಭೂಮಿ ಇವತ್ತು ಶ್ರೀಮಂತರ ಆಧೀನದಲ್ಲಿತ್ತು. ಅವಾಗ ಇಂದಿರಾ ಗಾಂಧಿ ದೇವರಾಜ ಅರಸರ ಕಾಲದಲ್ಲಿ ಭೂಮಿಯನ್ನು ಉಳುವಲ್ಲಿ ಭೂ ಒಡೆಯ ಅನ್ನೋ ಕಾನೂನನ್ನು ಜಾರಿಗೆ ತರುವ ಮುಖಾಂತರ ಸಮಾಜದಲ್ಲಿ ಸಮಾನತೆ ತರಬೇಕು ಅಂತ ಹೇಳಿ ಗೌಡರು, ಕುಲಕರ್ಣಿಯರು, ಏನು ದೇಶಮುಖ ಕುರಿತರ ಎಲ್ಲ ಭೂಮಿಯನ್ನು ಒಡೆದಾಕಿ ಬಡವರು ಹೆಚ್ಚು, ಅದು ಸಮಾನತೆ. ಅವತ್ತು ಇವತ್ತು ಮತ್ತೆ ಈ ದೇಶದಲ್ಲಿ ಕ್ರಾಂತಿ ಆಗ್ತಾ ಇದೆ. ಈ ದೇಶದಲ್ಲಿ ಸಮಾನತೆ ಬೇಕಾಗಿದೆ. ಅದಕ್ಕೆ ಇವತ್ತು ಚಿಂತನೆ ನಡೀತಾ ಇದೆ. ಈ ದೇಶದ ಒಬ್ಬ ಬಡ ವ್ಯಕ್ತಿ, ಮಹಾನ್ ನಾಯಕ ಇವತ್ತು ವಿಚಾರ ಮಾಡ್ತಾ ಇದ್ದೇನೆ. ದೇಶದಲ್ಲಿ ಅಧಿಕಾರದ ಕುರ್ಚಿ ಮೇಲೆ ಕೂತ್ಕೊಂಡು ವಿಚಾರ ಮಾಡ್ತಾ ಇದ್ದೇನೆ, ನಾ ಇರುವುದಕ್ಕೆ ಈ ದೇಶಕ್ಕೆ ಸಮಾನತೆ ಕೊಡಬೇಕು ಅಂತ ಚಿಂತನೆ ನಡೀತಾ ಇದೆ. ನಾನು ಯಾವ ಪಕ್ಷ, ಯಾವ ವ್ಯಕ್ತಿ ಅಂತ ಹೇಳೋದು, ಯಾಕಂದ್ರೆ ನಾ ಹೇಳಿದ್ದೆ ಅಂತ ತಿಳ್ಕೊಳ್ಳಿ. ನೋಡ್ರಿ, ನೀವು ಮೂರು ಬೆಳೆಯರಿದ್ರಿ, ನಿಮ್ಮ ಮೂರು ಜೆಡಿಬಿ ಮೆಂಬರ್ ಆಗ್ಬೋದು, ನಿಮ್ ಟಿಕೆಟ್ ಕಟ್ ಮಾಡ್ತಾರ, ಮೂರು ಏನಾಗೋದು, ನಿಮ್ಮನ್ನ ಏನು ಮಾಡದೇ ನೋಡ್ರಿ, ಏನು ಕೊಡೋದಿಲ್ಲ. ಅದಕ್ಕೆ ಹೊಟ್ಟ ಪಕ್ಷ ಇದ್ದಾಗ ಯಾವ್ದ್ರ ಬಗ್ಗೆ ಭಯಕ್ಕೆ ಹೋಗ್ಬಿಡು, ಏನು ಅನ್ನಕ್ಕೆ ಹೋಗ್ಬಿಡು, ಇಲ್ಲ ನಾನು ಹಂಗೆ ರಿಜೆಕ್ಟ್ ಇರ್ತಾರೆ. ಅದಕ್ಕೆ ನಮಗೇನು ಹಣ ಅದಕ್ಕೆ, ಯಾವ ವ್ಯಕ್ತಿ ಸಮಾಜಕ್ಕೆ ಒಳ್ಳೆಯದನ್ನು ಮಾಡ್ತಾನೆ ಅವ್ರು ನೆನೆಸ್ಬೇಕಾಗ್ತದೆ. ಇವತ್ತು ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ,
ಏಕರೂಪದ ಶಿಕ್ಷಣ ಪದ್ಧತಿ ಜಾರಿಗೆ ತಗೊಂಡ್ಬನ್ನಿ, ಏಕರೂಪದ ನಾಗರಿಕ ಸಂಹಿತೆ ಜಾರಿಗೆ ತಗೊಂಡ್ಬನ್ನಿ ಅಂತ 10 ಬಾರಿ ಹೇಳ್ತಾರೆ. ಆದರೂ ಆಗ್ತಾ ಇಲ್ಲ. ಈಗ ಚಿಂತನೆ ನಡೀತಾ ಇದೆ. ಅದಕ್ಕೆ ಈಗೆಲ್ಲ ರಾಷ್ಟ್ರೀಯ ಶಿಕ್ಷಣ ನೀತಿ ಬರ್ತಾ ಇದೆ, ಬಹಳ ಜನ ವಿರೋಧ ಮಾಡ್ತಾ ಇದಾರೆ. ಯಾಕಂತಂದ್ರೆ ಅವ್ರು ಹಂಗೇ ಅನ್ಕೊಂತಾರೆ, ಯಾಕಂದ್ರೆ ಹಂಗೇ ಇರ್ಬಿಟ್ಟಿದೆ. ಅದಕ್ಕೆ ಎಲ್ಲರೂ ಕೂಡ ಒಂದೇ ಶಿಕ್ಷಣ ಯಾಕೆ? ಶ್ರೀಮಂತರು ಒಂದ್ ಶಿಕ್ಷಣ, ಬಡವರು ಒಂದ್ ಶಿಕ್ಷಣ ಯಾಕೆ? ಯಾಕೆ ಸೆಂಟ್ರಲ್ ಸಿಲೆಬಸ್, ಸ್ಟೇಟ್ ಸಿಲೆಬಸ್ ಯಾಕೆ ಬೇಕು? ಬಡವ ಮಕ್ಕಳು ಶ್ರೀಮಂತರ ಮಕ್ಕಳು ಎಲ್ಲರಿಗೂ ಒಂದೇ ಶಿಕ್ಷಣ ಇರ್ಬೇಕು. ಯಾಕಂದ್ರೆ ಎಲ್ಲರೂ ಕನ್ನಡ ಶಾಲೆ ಓದಿದ್ರೆ ಶ್ರೀಮಂತರ ಮಕ್ಕಳು ಕನ್ನಡ ಶಾಲೆ ಇದ್ರಪ್ಪ ಅಂತಂದ್ರೆ ಎಲ್ಲ ಮಾಸ್ತರ್ಗಳು ಏ ಟೀಚರ್ಸ್ ಇಲ್ಲ ಅಂತ ಗೊತ್ತದ್ದು. ಯಾಕಂದ್ರೆ ದೊಡ್ಡ ದೊಡ್ಡ ಸ್ಕೂಲ್ ಓದಕತ್ತಾರೆ, ಅವ್ರು ಎಲ್ಲ ಚಿಂತೆ ಕೇಳಿ ಚಿಂತೆ. ಅದಕ್ಕೆ ನಾನ್ ಹೇಳ್ತಾ ಇರೋದು, ಇದು ಬದಲಾವಣೆ ಆಗ್ಬೇಕಾಗಿದೆ. ಅದಕ್ಕೆ ಒಂದೇ ದೇಶ ಒಂದೇ ಕಾನೂನು, ಎಲ್ಲರೂ ಕೂಡ ಒಂದೇ ಶಿಕ್ಷಣ. ನಾ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವತ್ತು ನಿಮ್ಮ ಹೆಜ್ಜೆ ಗ್ರಾಮದಲ್ಲಿ ಯಾಕೆ ಇಂಜಿನಿಯರ್ ಆಗ್ಲಿಲ್ಲ, ಯಾಕೆ ಡಾಕ್ಟರ್ ಆಗ್ಲಿಲ್ಲ ಅಂತಂದ್ರೆ ಇದೆ. ಯಾಕಂತಂದ್ರೆ ಇಲ್ಲಿ ಶಿಕ್ಷಕರು ಇರೋದಲ್ಲ, ಕೊರತೆ ಇರ್ತದೆ. ಗಣಿತ ಶಿಕ್ಷಕರು ಇದ್ರೆ ವಿಜ್ಞಾನ ಶಿಕ್ಷಕರು ಇರೋದಲ್ಲ, ವಿಜ್ಞಾನ ಶಿಕ್ಷಕರು ಇದ್ರೆ ಗತಗಣ ಶಿಕ್ಷಕರು ಇರೋದಲ್ಲ. ಅವ್ ಪಾಪ ನಾವು ಕೇಳಿ ಯಾಕೋ ಸೈನ್ಸ್ ಮಾಡ್ಬೇಕಾಗಿತ್ತಲ್ಲ ಅಂತ, ಇಲ್ರಿ ನನಗೆ ಇಂಗ್ಲಿಷ ಬರಲ್ಲ, ಇಲ್ರಿ ನನಗೆ ಮ್ಯಾಥಮೆಟಿಕ್ಸ್ ವೀಕ್ ಅದ, ಅದಕ್ಕೆ ನಾವು ಏನ್ ಮಾಡ್ತೇವೆ ಹೇಳ್ರಿ, ಕೊಡೋಣ ಜಾಸ್ತಿ ಆಫ್ ಲೈನ್ ಎಜುಕೇಶನ್ ಲೈನ್ ಹೋಗ್ಬಿಟ್ಟಿರ್ತಾರೆ. ನೋಡಿದ್ರು ಹೇಳ್ತಾರೆ. ಅದಕ್ಕೆ ಇದು ಬದಲಾವಣೆ ಆಗ್ಬೇಕು ಅನ್ನೋದು ಉದ್ದೇಶದಿಂದ ಇವತ್ತು ಕ್ರಾಂತಿ ಆಗ್ತದೆ. ಗೌಡ ಹೇಳಿದ ಕುಲ್ಕಡೆ ಹೋಗ್ತಿ, ಯಾರನ್ನ ಯಾರು ಕುರ್ಚಿ ಕುಂದಿಸ್ಬೇಕು ಅಂತ ಕೂಡ ಇವತ್ತು ಗೊತ್ತಾಗ್ತಾ ಇದೆ. ಅದಕ್ಕೆ ನಾನು ಹೇಳ್ತಾ ಇರೋದು, ಇವತ್ತು ಈ ತಾಲೂಕಿನಲ್ಲಿ ಇವತ್ತು ಅನೇಕ ಜನ ದಾನ ಮಾಡಿದೆ. ಇವತ್ತು ನಾವು ಹೇಳಿದ್ರು ಪದ್ಮಣ್ಣ ಚೌಡಪ್ಪ ನಾಗಾವೀಸ ಕಾಕರ ಹಿರಿಯರು, ಇವತ್ತು ಅವ್ರ ಪುಣ್ಯದಿಂದನೇ ಇವತ್ತು ಇಲ್ಲಿ ಶಾಲೆ ಆಗಿದೆ. ಮತ್ತೆ ಅವರೇ ದಾನ ಮಾಡಿದ್ರೆ ಏನು ಶಾಲೆ ಕೊಡ್ತೀವಿ ಹೇಳಿ. ಇದರ ಜೊತೆಗೆ ಇವತ್ತು ಗಂಗಮ್ಮ ಚಿನ್ಮಾರು ಪಾಪ ಅವನ್ನೆಲ್ಲ ದಾನ ಮಾಡಿದ್ರೆ 20 ಎಕರೆ ಭೂಮಿ ಕೊಟ್ಟರೆ ಅಂತ ಎಂ ಜಿ ಸಿ ಕಾಲೇಜಿನಲ್ಲಿ ಸಾವಿರಾರು ಜನ ವಿದ್ಯಾರ್ಥಿಗಳು ಕಲಿತು ಬಂದಿದ್ದು, ನಾವು ಅಲ್ಲೇ ಓದಿದ್ದೀವಿ. ಇವತ್ತು ಗೌರ್ಮೆಂಟ್ ಕಾಲೇಜಿಗೆ ಹೋಸ್ಬಾಲು ಪಾಪ ಅವರು 5 ಎಕರೆ ದಾನ ಮಾಡದಂತ ಇವತ್ತು ನಾವು ಓದ್ತಾ ಇದ್ವಿ. ಅದಕ್ಕೆ ನಾನು ಹೇಳ್ತಾ ಇರೋದು, ಇವತ್ತು ಹೆಚ್ಚಿನ ಜನ ಇವತ್ತು ಅಜ್ಜರ್ ನೆನೆಸ್ಬೇಕು. ಅದಕ್ಕೆ ನಾನು ಹೇಳ್ತೇನೆ, ಇವರ ಹೆಸರು ಹಾಕಿದ್ರೆ ಬಿಟ್ಟಿದ್ರು ಗೊತ್ತಿಲ್ಲ, ದೊಡ್ಡವರ ಹೆಸರ, ಅವ್ರ ಹೆಸರು ಸರ್ಕಾರಿ ಪ್ರಾಥಮಿಕ ಯಾರು, ಅವ್ರ ಚೌಡಪ್ಪ ಜರ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಅಂತ ಹಾಕಿ ಸರ್ಕಾರ ಹಾಕ್ಬೇಕು ಅಂತ ಇದ್ರು. ಎಲ್ಲಾ ಶಾಲೆಯಲ್ಲಿ ಅವ್ರ ಫೋಟೋ ರೂಮ್ನೆ ಅಂದ್ರೆ ಮಕ್ಕಳಿಗೆ ಗೊತ್ತಾಗ ಯಾರು ಅಂತ ಒಂದು ದಾನದ ಮಾಡುವಂತ ಮನೋಭಾವ ಎಲ್ಲ ಮಕ್ಕಳಿಗೆ ಬೆಳಿ. ಯಾಕಂದ್ರೆ ಯಾರು ಸಮಾಜಕ್ಕೆ ಒಳ್ಳೇದು ಮಾಡಿದರೆ ಅವ್ರು ನೆನೆಸುವಂತ ಕೆಲಸ ಆಗ್ಬೇಕು ಅಂತ ಮತ್ತೊಂದು ಹೇಳ್ತಾ ಈ ವೇದಿಕೆ ಮೇಲೆ ಮಾತನಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತಮ್ಗೆಲ್ಲರಿಗೂ ಒಂದು ಸುತ್ತ ನನ್ನ ಮಾತನಾಡಿ ಜೈ ಜೈ.